ಹೆಂಗದ್ರಿ ಆರಾಮ ಅದ್ರಿ ತಿಳ್ಕೊಂಡು ನೋಡ್ರಿ. ನಾನು ಕೂಡ ಆರಾಮ ಅದನು ಇಲ್ಲಿ ನೋಡ್ರಿ. ಚಾ ಮಾಡ್ಯಾರು, ಚಾ ಕುಡಿಬೇಕಾಗಿತ್ತು ನೋಡ್ರಿ. ಈಗ ಚಾ ಮಾಡಾಕತ್ತಾಳ ನೋಡ್ರಿ ಗ್ಯಾಸಿನ ಮೇಲೆ. ಮತ್ತು ಬ್ರೇಡ್ ತಂದಾರ್ರಿ, ಬ್ರೇಡ್ ಚಾ ಮತ್ತು ತಿನ್ಬೇಕಂತಂದ ಆತರ ಎಲ್ಲರೂ ಜಳಕ ಮಾಡಾತಾರ್ರಿ. ಚಾ ಕುದತ್ತ ಜಳಕ ಮಾಡಕತ್ತಾರ ಒಟ್ರು ಬರ್ಬೇಕ್ರಲ್ಲೇ. ನಾ ಚಾ ಕುಡಿಯಾಕತ್ತೀವ್ರಿ, ನಿಮ್ದು ಚಾ ಆಗೈತೇನ್ರಿ. ನಾವಂತ್ರ ಇವತ್ತು ಸಾಲಿದ್ರ ಸೂಟಿ ಐತಿ ಹುಡುಗರ್ದಂತ್ರು ಎಲ್ಲಾರು ನೋಡ್ರಿ. ಈಗ ಎಲ್ಲಾರು ಜಳಕ ಇವತ್ತೊಂದು ಸ್ವಲ್ಪ ಲೇಟ್ ಆಗೈತೆ ನಮಗೂ ಹೇಳಕ. ಸಾಲ್ ಸುಟ್ಟಿ ಐತ್ರಿ ಇವತ್ತ, ಕನಕ ಜಯಂತಿ ಐತಿ. ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು. ನಮ್ಮ ಪೃಥ್ವಿರಾಜ್ ನೋಡ್ರಿ ಅಭ್ಯಾಸ ಮಾಡತ್ತಾನ ಮುಂಜಾನೆ ಗುಡಿ ಜಳಕ ಮಾಡಿ. ಇವತ್ತು ಸಾಲ್ ಸುಟ್ಟಿ ಐತೆ ಅಲ್ರಿ, ಅದಕ್ಕೆ ಇಲ್ಲೇ ಮನ್ಯಾಗ ಕೂತ ಅಭ್ಯಾಸ ಮಾಡತ್ತಾನ ನೋಡ್ರಿ. ನಮ್ಮ ಆಶೀಶ್ ಇನ್ನೂ ಜಳಕಾಗಿಲ್ಲ, ನಮ್ಮ ಪೃಥ್ವಿರಾಜ್ ಅಭ್ಯಾಸ ಮಾಡತ್ತಾನ. ನಮ್ಮ ಅಮ್ಮ ಚಾ ಕುಡಿಯತ್ತಾಳೆ, ಚಾ ಬೇಡ್ತಿಲತ್ತಾಳ್ರಿ. ಮತ್ತು ನಮ್ಮ ಪೃಥ್ವಿರಾಜ್ ನೋಡ್ರಿ ಅವನು ಕೂಡ ಚಾ ಬೇಡ್ತಿಲತ್ತಾನ. ಸುಳ್ಳಾಗತ್ತೆ ನಮ್ಮ ಸಾವಕಾಶ ತಿನ್ರಲ್ಲೇ. ರಾಯ್ಕಿನ ಕೂಡ ಚಾ ಬಿಡದಿಲ್ಲ ತಾಳ್ರಿ. ಚಿರಾ ಚಾ ಬಿಡ ತಿಂದ ಒಂದ ಸ್ವೀಟ್ ಮಾಡೋದೈತ್ರಿ. ಏನಪ್ಪಾ ಅಂದ್ರ ಎಷ್ಟ್ ಮಸ್ತ್ ಸ್ವೀಟ್ ಮಾಡಕ್ಕೆ ನಾವು ಯಾತ್ರ ಮಾಡ್ಬೇಕು ಯಾತ್ರ ಇಲ್ಲ ಅಂತೇಳಿ ನೋಡೋಣ್ರಿ. ಸುಪ್ ಭಾಷಿಮಿಗೆ ಸುಪ್ತಿ ಆಗಿತ್ರಿ. ನಮ್ಮ ಮಮ್ಮಿ ಭಾಷಿ ಮಾತಾಡ್ತಾರೆ. ಏನು ಪೂಜೆಕಿ? ಬಟಾಟಿ ತಂದ್ರಿ, ಬಟಾಟಿ ಪಲ್ಯಕ್ಕ. ಬಟಾಟಿ ಪಲ್ಯ, ರೊಟ್ಟಿ. ರೊಟ್ಟಿ ಮುಂಜಾನೆ ನಾಷ್ಟಾ ಏನಿಲ್ಲ, ನಾಷ್ಟಾ ಬ್ರೆಡ್ ಚಾ ಆಮೇಲೆ ರೊಟ್ಟಿ ಪಲ್ಯ. ನಮ್ ಬೆಲ್ ಚಾ ಇದ್ರಿ, ಬೆಲ್ ಚಾ ಬೆಲ್ ಚಾ ಆಡೈತ್ರಿ. ಅದು ಮಾಡ್ಯಾರ ನಮ್ಮ ಮಮ್ಮಿ. ಬರ್ಸ್ ಅಂತೂ ಎಷ್ಟು ಮಸ್ತ್ ಆಗವು ಕರೆ. ಈ ಬರ್ಸ್ ಮಾಡ್ಲಕ್ಕ ಏನೇನು ಹತ್ತತಿ ಏನೇನು ಇಲ್ಲ, ಮತ್ತು ಇದನ್ನ ಯಾವ ಥರ ಮಾಡಬೇಕು, ಇದಕ್ಕೆ ಏನೇನು ಹಾಕಬೇಕು ಅಂತಂದ ನಾ ತೋರಿಸ್ಕೊಡ್ತೇನೆ ರೀ. ಇವಾಗ ನೋಡೋಣ ಬರ್ರಿ. ನೋಡ್ರಿ ನಾನು ಇವತ್ತು ಬರ್ಸ್ ಮಾಡಕ್ಕೆದನು, ಬರ್ಸ್ ಮಾಡ್ಲಕ್ಕ ಏನೇನು ಹತ್ತತಿ ಏನೇನು ಇಲ್ಲ ಅಂತೇಳಿ ನೋಡೋಣ ಬರ್ರಿ. ನಾನು ಒಂದು ಬಟ್ಲಾಗ ಅಷ್ಟ ಜೋಳದ ಹಿಟ್ಟು ತೊಗೊಂಡನು, ಮತ್ತು ಒಂದು ಬಟ್ಲಾಗ ಅಷ್ಟ ಗೋಧಿ ಹಿಟ್ಟು ತೊಗೊಂಡನು, ಎರಡು ಸ್ಪೂನಾಗ ಅಷ್ಟ ನಾನು ರವೆ ತೊಗೊಂಡೆ ನೋಡ್ರಿ. ಆಮೇಲೆ ಮಸಾಲೆ ತೊಗೊಂಡೆ ನೋಡ್ರಿ, ಇದು ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿನ ಎರಡು ಮಿಕ್ಸ್ ಮಾಡಿಟ್ಟನ್ರಿ. ಸ್ವಲ್ಪ ಸ್ವಲ್ಪ ತೊಗೊಂಡನು ನಾನು. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ತೊಗೊಂಡನು. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ, ಒಂದು ಸ್ಪೂನಾಗ ಅಷ್ಟ ಚಮಚ, ಒಂದು ಸ್ಪೂನಾಗ ಅಷ್ಟ ನಾನು ಏಳು ತೊಗೊಂಡನ್ರಿ. ಆಮೇಲೆ ಒಂದು ಚಿಟಿಕೆ ಆಗಷ್ಟ ಅರ್ಶಿನ ಪುಡಿ, ಆಮೇಲೆ ಅಜ್ವಾನ್ ತೊಗೊಂಡನ್ರಿ. ಒಂದು ಸ್ವಲ್ಪ ಆಗಷ್ಟ ನಾನು ಹಿಂಗೆ ತೊಗೊಂಡೆ ನೋಡ್ರಿ. ಇದು ಇಷ್ಟೆಲ್ಲ ಮಾಡ್ಲಕ್ಕ ಹತ್ತಾವ ರೀ, ಇಷ್ಟೆಲ್ಲ ಹತ್ತಾವ. ಆಮೇಲೆ ಇಲ್ಲಿ ನೋಡ್ರಿ ನಾನು ಒಂದು ಐದಾರ ಮೆಣ್ಸಿಕಾಯಿ ತೊಗೊಂಡನು, ಒಂದು ಲಿಂಬೆ ಹಣ್ಣು ಹತ್ತತ್ರಿ, ಆಮೇಲೆ ಒಂದು ಈರುಳ್ಳಿ, ಒಂದು ಬಟಾಟಿ. ಬರ್ಸ್ ಮಾಡ್ಲಕ್ಕ ಇವೆಲ್ಲ ಹತ್ತಾವ ರೀ. ಈಗ ಹ್ಯಾಂಗ ಯಾವ ಥರ ಮಾಡಬೇಕು ಯಾವ ಥರ ಅಲ್ಲ ಅಂತೇಳಿ ನೋಡೋಣ ರೀ. ಈ ರೀತಿ ಮೆಣಸಿಕಾಯನ್ನ ಸಣ್ಣಗೆ ಮಾಡ್ಕೊಂಡ ನಾವು ಇದನ್ನ ಸಣ್ಣಗೆ ಜಜ್ಜಬೇಕು. ನೀವು ಮಿಕ್ಸಿ ಒಳಗೆ ಹಾಕಿದ್ರೆ ನಡೀತೈತಿ, ನಮ್ಮಲ್ಲಿ ಲೈಟ್ ಇಲ್ಲರಿ. ನಾ ಅದಕ್ಕೆ ನಮ್ಮ ಕಲ್ಬುತ್ಕಲ್ ಅಂತೀವಿ ನಾವು, ಇದಕ್ಕೆ ಅದ್ರೊಳಗಡೆ ಜಜ್ಲಾತ ನೋಡ್ರಿ. ನೋಡ್ರಿ ಇಷ್ಟು ಸಣ್ಣ ಜಜ್ಕೊಂಡ ನಾನು ಇವಾಗ ಜಜ್ಜೋದಾಗೈತಿ. ನೋಡ್ರಿ ಈ ರೀತಿಯನ್ನು ಸಿಪ್ಪೆಯನ್ನು ತಗೋಬೇಕು. ಇದನ್ನು ನಾವೀಗ ಸಣ್ಣ ಹೆಚ್ಚು ಮೇಲೆ ನಾವು ಹೆಚ್ಚಬೇಕು ರೀ. ಇದನ್ನು ಹಂಗೆ ದಪ್ಪ ದಪ್ಪ ಕೋದಿನ ಹಾಕೋಂಗಿಲ್ಲ, ಸಣ್ಣ ಆಗ್ಬೇಕು ರೀ. ಇದು ಜಜ್ಜಿದಂಗೆ ಆಗ್ಬೇಕು ರೀ. ಇದು ಕೂಡ ಈ ಥರ ನಾವು ಬಟಾಟೆನ ಈ ಥರ ಸಣ್ಣ ಹೆಚ್ಚು ಮನೆಯಲ್ಲಿ ಈ ಥರ ನಾವು ಸಣ್ಣಗೆ ಅಂದ್ರೆ ಇದ್ರೊಳಗೆ ದಪ್ಪ ಬೀಳಂಗಿಲ್ಲ, ಈ ಥರ ಸಣ್ಣ ಬೀಳತೈತಿ. ಅದ್ರಗೋಸ್ಕರ ನಾ ಇದನ್ನು ತೊಗೊಂಡ್ರಿ. ನಾ ಈಗ ಆಯ್ತು ನೋಡ್ರಿ ಹೆರ್ಚದ. ಇವಾಗ ಇದನ್ನ ಸೈಡ್ ಸರಿಸಿ ಇವಾಗ ನಾನು ಈರುಳ್ಳಿ ಕೂಡ ತೊಗೊಂಡು ನೋಡ್ರಿ. ಈರುಳ್ಳಿ ಕೂಡ ಈ ಥರ ನಾವು ಸಾಂದಿದ್ದು ತೊಗೊಳೋದು, ಇದನ್ನು ಕೂಡ ಹಂಗೆ ಹೆಚ್ಚಬೇಕು. ಇದು ಒಂದು ಸ್ವಲ್ಪ ನೀರಿನ ಗತ್ಲೆ ಬೀಳತ್ರಿ, ಇದ್ರ ಗತ್ಲೆ ಬೀಳಲ್ಲ. ಇಲ್ಲಿ ನೋಡ್ರಿ ನೋಡ್ರಿ ಇದು ಕೂಡ ಆಯ್ತು. ಈಗ ಒಂದು ಲಿಂಬೆ ಅಂತ ತೊಗೊಂಡು ನೋಡ್ರಿ, ಅರ್ಧ ಹೋಳು ಇಟ್ಕೊಂಡನು, ಅರ್ಧ ಇಟ್ಟನು, ಅರ್ಧ ಹತ್ತತ್ರಿ ಮಗ. ಜಾಸ್ತಿ ತೊಗೊಂಡ್ರೆ ನಾವು ಪೂರ್ಣ ಹಾಕ್ಬೋದು. ಇವಾಗ ನೋಡ್ರಿ ಒಂದು ಬಸ್ಟ್ ಬಟ್ಲ ಅಷ್ಟ ನಾನು ಗೋಧಿ ಇಟ್ಟು ಅಂತ ತೊಗೊಂಡನು. ಮುಂಚೆನೆ ಚಾನಿಶ್ ಇಟ್ಟನ್ರಿ, ಚಾನಿಶ್ ಇಟ್ಟಿದ ತೊಗೋಬೇಕು. ಇವಾಗ ನೋಡ್ರಿ ಇದ ಬಟ್ಲೇನ ನಾನು ಜೋಳದ ಹಿಟ್ಟು ಕೂಡ ತೊಗೋತಾನ, ಎರಡು ಸಮಾನ ಭಾಗದಲ್ಲಿ ಹಿಟ್ಟು ತೊಗೊಂಡಿನ್ರಿ ನಾನು. ಏನು ಮಾಡೋದು ಇದು? ಬರ್ಸ್ ಮಾಡೋದೈತ್ರಿ.
ಬರ್ಸ್ ಮಾಡ್ಲಕ ಇದೆಲ್ಲ ಹತ್ತವ ತಗೊಂಡನು ನೋಡ್ರಿ 2 ಸ್ಪೂನ್ ಅಷ್ಟ ನಾನು ರವಾ ತಗೊಂಡನು ಇವಾಗ ರವಾ ಕೂಡ ಹಾಕ್ತೀನಿ ನೋಡ್ರಿ ಯಾವ ಸಣ್ಣ ರವಾ ಐತೆ ಸಣ್ಣ ರವಾ ಉಂಡಿ ರವಾ ರೀ ಇವಾಗ ನೋಡ್ರಿ ನಾನು ಬಟಾಟೆಯನ್ನ ಹೆರ್ಚಿಟ್ಟಿನಿ ಇವಾಗ ಹಾಕ್ತೀನಿ ನೋಡ್ರಿ ಅದನ್ನ ಕೂಡ ಆಮೇಲೆ ಇವಾಗ ಈರುಳ್ಳಿನು ಹೆರ್ಚಿಟ್ಟಿನಿ ಅದನ್ನ ಕೂಡ ಹಾಕ್ತೀನಿ ರೀ ಇದು ಹಸಿಮೆಣಸಿಗಾ ಜಜ್ಜಿ ಇಟ್ಕೊಂಡಿನಿ ಅದನ್ನ ಹಾಕಿ ನೋಡ್ರಿ ಇದು ಲಿಂಬೆ ಹಣ್ಣು ರೀ ಲಿಂಬೆಯನ್ನ ಇದ್ರೊಳಗಡೆನೆ ಹಿಡ್ಕೋಬೇಕು ರೀ ಇವಾಗ ನೋಡ್ರಿ ಕೋತಂಬರಿ ತಗೊಂಡನು ಕೋತಂಬರಿ ಕೂಡ ಹಾಕ್ಲಾತ ನೋಡ್ರಿ ಈಗ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎಳ್ಳ ಅರ್ಶಿನ ಪುಡಿ ಆಮೇಲೆ ಈ ಮಸಾಲೆ ಎಲ್ಲ ತಗೊಂಡಿನಿ ಇಲ್ರಿ ಇವಾಗೆಲ್ಲ ಒಟ್ಟು ಹಾಕ್ತಾನೆ ನೋಡ್ರಿ ಈಗ ಇವಾಗ ಈ ಥರ ನಾವೆಲ್ಲ ಕೈಲಿ ಕಲಸ್ಕೋಬೇಕು ಬರ್ಡ್ಸ್ ಮಾಡೋದನ ಹ್ಮ್ ಬರ್ಡ್ಸ್ ಅಂದ್ರೆ ಅದೇ ಹಂಗ ಅಂತ ಅದು ಅವಳು ಸಣ್ಣ ಸಣ್ಣ ಕೈಲಿ ಇದನ್ನ ಮಾಡಿದ್ರು ನಾನು ಇದರ ಒಳಗಡೆ ಈಗ ಒಂದು 4 ಚಮಚ ಅಷ್ಟ ಎಣ್ಣೆ ಕಾಸ ಹಾಕ್ತೀನಿ ನೋಡ್ರಿ ಈಗ ಇವಾಗ ನೋಡ್ರಿ ಎಣ್ಣೆ ಕಾಸ್ಕೊಂಡ್ ಬಂದ ನಾನು ಎಣ್ಣೆ ಹಾಕ್ತೀನಿ ನೋಡ್ರಿ ಇವಾಗ ನೋಡ್ರಿ ಉಳ್ಳಾಗಡ್ಡಿ ರಸ ಅದು ಎಲ್ಲ ಇದಾಗಿತ್ತು ಇದನ್ನ ತಾಡ್ ತಗೊಂಡ ಸ್ವಲ್ಪ ನಾವು ಈ ತರ ಕಲಸ್ಕೊಳತ್ತ ನೋಡ್ರಿ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಂಡ ಕಲಸ್ ಬರ್ಡ್ಸ್ ಮಾಡತ್ತಾರ್ರಿ ಸಾಯಂಕಾಲ ಟೈಮ್ದಾಗ ಆಗಲಿ ಮತ್ತು ಮಧ್ಯಾಹ್ನ 12 ಗಂಟೆ ಟೈಮ್ದಾಗ ರೀ ಸ್ನ್ಯಾಕ್ಸ್ ಆಗಿ ತಿಲ್ಲಾಕ್ ಚಲೋ ಹೊತ್ತಾರ ಇವು ಚಾ ಕುಡಿತಿರ್ತೀವಲ್ಲ ರೀ ಚಾ ಟೈಮ್ ಜೊತೆ ಚಾ ಟೈಮ್ದಾಗ ಏನಾಗ್ತಿಲ್ಲ ಇದು ಚಾ ಜೊತೆನ ಚಾ ಕಾಫಿ ಜೊತೆ ಏನಾಗತ್ತಿಲ್ಲ ಇದನ್ನು ಈ ಸ್ನ್ಯಾಕ್ಸ್ನ ತಿನ್ಬೋದು ರೀ ಮಸ್ತ್ ಕ್ರಂಚಿಯಾಗಿ ಬರ್ತಾವ ರೀ ಭಾರಿ ಟೇಸ್ಟ್ ಇರ್ತಾವೆ ಅದನ್ನು ಹ್ಯಾಂಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ ರೀ ಈಗ ಇದನ್ನ ಸ್ವಲ್ಪ ಗಟ್ಟಿನ ನಾದಬೇಕು ರೀ ಚಲೋ ತಂಗಿ ಭಾಳ ಅಳಕನು ಮಾಡಬಾರ್ದು ಯಾಕಂದ್ರೆ ಬರ್ಡ್ಸ್ ಮಾಡ್ಲಾಕ ಭಾಳ ಅಳಕ ನಡೆಯಂಗಿಲ್ಲ ಗಟ್ಟಿನ ಬೇಕು ರೀ ಇಷ್ಟೊಂದು ಗಟ್ಟಿ ಬೇಕ್ರಿ ಇದನ್ನ ನಾವು ಒಂದು 10 ನಿಮಿಷ ಅಷ್ಟ ನಾವು ಇದನ್ನ ಮುಚ್ಚಿಡ್ಬೇಕು ರೀ ಯಾಕಂದ್ರೆ 10 ನಿಮಿಷ ಆದ್ಮೇಲೆ ನಾವು ಚಲೋ ಹಿಂಗೆ ನೆನೆದಿರ್ತೈತಿ ಅವಾಗ ನಾವು ಇದನ್ನ ಮಾಡ್ಲಾಕ ನಮಗೆ ಅನುಕೂಲ ಆಕತಿ ಅದ್ರಗೋಸ್ಕರ ನಾ ಈಗ ಮುಚ್ಚಿಡ್ತೇನೆ ಒಂದು 10 ನಿಮಿಷ ಇವಾಗ ನೋಡ್ರಿ 10 ನಿಮಿಷ ಆಗೈತಿ ಇವಾಗ ಹಿಟ್ಟ ನೋಡ್ರಿ ಯಾವ ಥರ ಆಗೈತಿ ಎಷ್ಟು ಮಸ್ತ್ ಆಗೈತಿ ಇವಾಗ ಈ ಥರ ಹಿತ್ತಾಕಬೇಕು ನಾವು ಇವಾಗ ಇಷ್ಟಿಟ್ಟು ಉಳಿ ತೊಳದ್ರಿ ಯಾಕಂದ್ರೆ ಬರ್ಡ್ಸ್ ಮಾಡ್ಲಾಕ ಬಾತ್ ದಿಪ್ ಮಾಡಂಗಿಲ್ಲ ಏನಿಲ್ಲ ನೋಡ್ರಿ ಈ ಥರ ನಿಮ್ಗೆ ಇದಕ್ಕೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ನೀವು ಹಿಟ್ಟು ಜಾಸ್ತಿ ತೊಗೋಬೋದು ದೊಡ್ಡ ಸೈಜು ಮಾಡಬೇಕು ನಾನು ನೋಡ್ರಿ ಹಿಟ್ಟು ತೋಸು ತೋಸು ತೊಗೊಂಡನು ಇವಾಗ ನೋಡ್ರಿ ನಾನು ಇವಾಗ ಇದನ್ನ ಡಿಸೈನ್ ಮಾಡ್ಬೇಕಂದ್ರೆ ನಾವೀಗ ನಿಮ್ಗೆ ತೋರಿಸ್ತೇನೆ ನಾವು ನೋಡ್ರಿ ಈ ಥರ ನಾವು ಡಿಸೈನ್ ಮಾಡ್ಕೊಂಡ್ರೆ ನಡೀತೈತಿ ಈ ಥರ ಡಿಸೈನ್ ಮಾಡ್ರೆ ನಡೀತೈತಿ ಇವಾಗ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನಿಮಗೆ ಈಗ ಇನ್ನೊಂದು ಡಿಸೈನ್ ತೋರಿಸ್ತೀನಿ ನೋಡ್ರಿ ನಿಮಗೆ ಇವಾಗ ನಾವು ಸಣ್ಣಕ್ಕೆ ಹೋಗ್ರಿ ಹೆರ್ಚಲಕ ಇವ ತಂದಿರ್ತೀರಿ ಅಂತ ಸಣ್ಣ ಸಣ್ಣ ಇವಕ್ಕೇನು ಜಾಸ್ತಿ ಏನು ದುಡ್ಡಿಲ್ಲ 10 ರೂಪಾಯಿ ರೀ ಇವಕ್ಕೆ ಇದನ್ನು ನೋಡ್ರಿ ಇದ್ರ ಮೇಲೆ ಇಷ್ಟ ಒಂದು ಸ್ವಲ್ಪ ನಾವು ಈ ಥರ ಫ್ರೆಶ್ ಮಾಡಬೇಕು ನೋಡ್ರಿ ಎಷ್ಟು ಮಸ್ತ್ ಆಯ್ತು ಇವಾಗ ಇನ್ನೊಂದು ತೊಗೊತು ನೋಡ್ರಿ ಇವಾಗ ಮುಂಚೆ ನಾವೆಲ್ಲ ಇವು ಬರ್ಡ್ಸ ಮಾಡಿಡ್ಬೇಕ್ರಿ ನಾವು ಆಮೇಲೆ ಮಾಡಿಟ್ಮೇಲೆ ನಾವು ಎಣ್ಣೆ ಕಾಸಿ ಆಮೇಲೆ ಕರಿಬೇಕ್ರಿ ಅದನ್ನು
ಬರ್ಡ್ಸ್ ಮಾಡೋ ವಿಧಾನ ನೋಡ್ರಿ. ಈ ರೀತಿನ ಬರ್ಡ್ಸ್ಗಳನ್ನು ಮಾಡಾಕತ್ತಾಳ್ರಿ. ಅಗದಿ ಭಾರಿ ಟೇಸ್ಟ್ ಬರ್ತಾವತ್ರಿ ತೋರ್ನ, ಅದಕ್ಕಾಗಿ ಮಾಡಾಕತ್ತಾಳು ಅದನ್ನು. ಈ ಬರ್ಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಯಾರು ಹೊಸದಾಗಿ ನೋಡಾಕತ್ತಿರಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮಕ್ಕಳ ಕೈ ಅಂತಾರೆ ಒಂದು ಬೆಲ್ ಗಂಟೆ ಇರತ್ತರಿ, ಅದನ್ನು ಗಂಟೆ ಕೂಡ ಒತ್ತರಿ. ಅಂದರೆ ನಾವು ಹಾಕೋ ವೀಡಿಯೋಗಳನ್ನು ಡೈರೆಕ್ಟಾಗಿ ನಿಮಗೆ ಬಂದು ತಲುಪ್ತಾವ್ರಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲನ್ನು. ಇವಾಗ ನೋಡ್ರಿ ಎಣ್ಣೆ ಕಾಗತಿ ಈ ತರ ನಾವು ಒಂದೊಂದಾಗಿ ಬಿಡಬೇಕು. ಭಾರಿ ಟೇಸ್ಟ್ ಹತ್ತಾವ್ರಿ. ಮಧ್ಯಾಹ್ನದಾಗ ಆಗಲಿ ಈಗ ಚಾದ ಚಾ ಕಾಫಿ ಇದೆಲ್ಲ ಮಾಡಿರ್ತೀವಿ ಇಲ್ರಿ, ಅದ್ರ ಕೂಡ ಅಂತೂ ಮಸ್ತ್ ಸೂಪರ್ ಹತ್ತತ್ರಿ. ನೀವು ಕೂಡ ಮನೇಲಿ ಮಾಡಿ ಟ್ರೈ ಮಾಡಿರಿ. ಮಸ್ತ್ ಬರ್ಡ್ಸ್ ಅಂತರೂ ನವಮಿ ಮಾಡಿದ್ರೆ ಮತ್ತೆ ಮಾಡ್ಬೇಕು ಅನ್ಸುತ್ತೆ, ಅಷ್ಟು ಸೂಪರ್ ಆಗ್ಯಾವ್ರಿ. ನೀವು ಕೂಡ ಭಾಳ ರುಚಿ ಅಂತರೂ ಭಾಳ ರುಚಿ ಹತ್ತಾರಿ. ಇದಕ್ಕೇನ ಹೊರಗಿಂದ ಅಂತದಿಂದ ಏನು ತಂದು ಹಾಕಬೇಕು ಅನ್ನೋದೇನಿಲ್ಲ. ನಾವು ಈಗ ಡೈಲಿ ಮನೆಯಲ್ಲಿ ಏನು ಉಪಯೋಗಿಸ್ತಿರಲ್ಲ ಅದನ್ನ ಹಾಕ್ಬೋದು. ಒಂದು 4-5 ನಿಮಿಷ ಎಣ್ಣೆ ಒಳಗಡೆ ಫ್ರೈ ಮಾಡಬೇಕು ಚಲೋ ತಂಗಿ. ಯಾಕಂದರೆ ಇವು ಚಲೋ ತಂಗಿ ನಾವು ಎಷ್ಟು ಚಲೋ ತಂಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಜಾಸ್ತಿ ಇರ್ತೈತೆ ರೀ. ಚಲೋ ತಂಗಿ ಹುರಿ ಅಂದ್ರೆ ಸ್ವಲ್ಪ ಕ್ರಂಚಿ ಆಕವು ಮತ್ತು ಗೋಲ್ಡನ್ ಕಲರ್ ಬರಬೇಕು, ಆ ಥರ ನಾವು ಹುರ್ಕೋಬೇಕು ನೋಡಿರಿ. ಈ ಥರ ಫ್ರೈ ಮಾಡಬೇಕು ಚಲೋ ತಂಗಿ, ಕೈ ಬಿಡಲ್ಲ ನಾವು ತಿರುಗಬೇಕು. ನೋಡ್ರಿ ಈ ತರ ಒಂದೊಂದಾಗಿ ಬಿಡ್ಬೇಕು. ಸಾಕು ಸಿಗ್ತೈತ್ರಿ ಕೈಗೆ. ಸ್ವಲ್ಪ ಗ್ಯಾಸ ಸ್ವಲ್ಪ ಸ್ಲೋ ಇಟ್ಕೊಂಡ ನಾವು ಫ್ರೈ ಮಾಡ್ಬೇಕು. ನೋಡ್ರಿ ಇವಾಗ ಬರ್ಡ್ಸ್ ರೆಡಿ ಆಗ್ಯಾವು, ರೆಸ್ಟ್ ಮಸ್ತ್ ಕಾಣ್ಲಾತಾವು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಬರ್ಡ್ಸ್ ನೋಡ್ರಿ. ನಿಮ್ಮ ಮುರುಗ್ ಕೂಡ ತೋರಿಸ್ತಾನೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು, ಎಷ್ಟು ಭಾರಿ ಕಾಣ್ಲಾತಾವು. ನಿಮಗ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೊಂದು ರೆಸಿಪಿಯೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ನಮಸ್ತೆ.